ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತನ ಕೃಪೆಯಿಂದ ಈ ಮುಂಜಾನೆ ವೇಳೆಯಲ್ಲಿ ಈ ಉದಯ ಕಾಲದ ವಾಕ್ಯ ಭಾಗದಲ್ಲಿ ನಾನು ನಿಮ್ಮೆಲ್ಲರನ್ನು ಸಂದರ್ಶಿಸುವುದಕ್ಕೆ ಬಹಳ ಸಂತೋಷವುಳ್ಳವನಾಗಿದ್ದೀನಿ. ಮತ್ತು ಪ್ರಿಯ ದೇವ ಜನರೇ, ಈ ಮುಂಜಾನೆಯ ವಾಕ್ಯಗಳು ನಿಮ್ಮ ಆತ್ಮೀಕ ಜೀವಿತಕ್ಕೆ ದಿನಾಗಲೂ ಕೂಡ ಒಂದು ಹೊಸ ಬಲವನ್ನು ತಂದಿಕೊಡ್ತಾ ಇದೆ ಅಂತ ನಾನು ನಂಬುವಂಥವನಾಗ್ತೀನಿ. ಪ್ರಿಯ ದೇವ ಜನರೇ, ಹೌದು, ಈ ದಿನದಲ್ಲೂ ಕೂಡ ದೇವರು ನಮ್ಮೆಲ್ಲರೊಟ್ಟಿಗೆ ಮಾತನಾಡುತ್ತಿರುವಂಥ ವಾಕ್ಯವನ್ನು ನಾವು ಗಮನಿಸುವಾಗ, ರೋಮ ಬರೆದ ಪತ್ರಿಕೆ 15:13 ವಚನದಲ್ಲಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ. ಅಲ್ಲಿಯ ಪ್ರಿಯ ದೇವ ಜನರೇ, ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ. ಹೌದು ಪ್ರಿಯ ದೇವ ಜನರೇ, ಇಂದು ನೀವು ನಾವು ಯಾವಾಗಲೂ ಕೂಡ ಪವಿತ್ರಾತ್ಮನಲ್ಲಿ ಬಲಗೂಡಿದವರಾಗಿರಬೇಕು. ಯಾಕೆಂದರೆ ಆ ಪವಿತ್ರಾತ್ಮನು ಅನ್ನುವಂಥ ಒಬ್ಬ ಆತ್ಮನು, ಆತನು ನಮಗಾಗಿ ಕೊಡಲ್ಪಟ್ಟಿರುವಂಥ ಒಬ್ಬ ವಿಶೇಷ ಸಹಾಯಕನು, ನಮ್ಮ ಸಂಗಡ ಯಾವಾಗಲೂ ಜೀವಿಸುವುದಕ್ಕೆ ಕೊಡಲ್ಪಟ್ಟಿರುವಂಥ ಒಬ್ಬ ವಿಶೇಷ ಆತ್ಮನು ಹೀಗಿರುವಾಗ, ಆ ಪವಿತ್ರಾತ್ಮನೊಟ್ಟಿಗೆ ನಾವು ಯಾವಾಗಲೂ ಜೀವಿಸುತ್ತಾ, ಆತನೊಟ್ಟಿಗೆ ಅನ್ಯೋನ್ಯವಾಗಿ ಜೀವಿಸುತ್ತಾ, ಆತನಲ್ಲಿ ನಾವು ಬಲಗೂಡಿದವರಾಗಬೇಕು. ಯಾಕೆ ಆತನಲ್ಲಿ ನಾವು ಬಲಗೂಡಿದವರಾಗಬೇಕು ಅಂದರೆ, ಪವಿತ್ರಾತ್ಮನಲ್ಲಿ ನಾವು ಬಲಗೂಡುವಾಗ, ಪವಿತ್ರಾತ್ಮನ ಬಲದಿಂದ ನಾವು ತುಂಬಲ್ಪಡುವಾಗ, ಪವಿತ್ರಾತ್ಮನ ಶಕ್ತಿಯಿಂದ ನಾವು ತುಂಬಲ್ಪಡುವಾಗ, ನಿಜವಾಗಿ ಆತನ ಶಕ್ತಿಯಿಂದ ನಾವು ನಮ್ಮ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ನೋಡಬಹುದು, ಅನೇಕ ಮಹತ್ಕಾರ್ಯಗಳನ್ನು ನೋಡಬಹುದು. ಯಾಕೆಂದರೆ ಆತನು ಶಕ್ತಿಯುಳ್ಳ ಒಂದು ದೇವರ ಆತ್ಮ, ಆತನು ಬಲವುಳ್ಳ ಒಂದು ದೇವರ ಆತ್ಮ. ಹೀಗಿರುವಾಗ ಪ್ರಿಯ ದೇವ ಜನರೇ, ಅದಕ್ಕೆ ಕರ್ತನ ವಾಕ್ಯ ಹೇಳ್ತಾ ಇದೆ, ನೀವು ಪವಿತ್ರಾತ್ಮನಲ್ಲಿ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುತ್ತಾ ಬರಲಿ ಅಂತ ದೇವರು ಅನುಗ್ರಹಿಸಲಿ. ಹೌದು ಪ್ರಿಯ ದೇವ ಜನರೇ, ಆ ಪವಿತ್ರಾತ್ಮನೊಟ್ಟಿಗೆ ನಾವು ಯಾವಾಗಲೂ ಒಂದೊಳ್ಳೆ ಅನ್ಯೂನ್ಯವಾಗಿ ಜೀವಿಸುವಾಗ, ಆತನಲ್ಲಿ ನಾವು ಬಲ ಹೊಂದಿಕೊಳ್ಳುವಾಗ, ನಿಜವಾಗಿ ಆತನೇನು ಮಾಡ್ತಾರೆ ಗೊತ್ತಾ, ನಿರೀಕ್ಷೆಯಲ್ಲಿ ನಮ್ಮನ್ನು ಅಭಿವೃದ್ಧಿಗೊಳಿಸ್ತಾರೆ. ಯಾವ ವಿಧವಾಗಿ ಅಂದರೆ, ನಾವು ಆತನಲ್ಲಿ ಬಲಗೂಡಿದವರಾಗಿರುವಾಗ ಎಂಥ ದೊಡ್ಡ ಕಷ್ಟ ಇರಲಿ, ನಮಗೆ ನಿರೀಕ್ಷೆ ಇರುತ್ತೆ ಏನಂತ, ದೇವರು ಬಿಡುಗಡೆ ಮಾಡ್ತಾರೆ ಅಂತ. ಎಂಥ ದೊಡ್ಡ ಕಾರ್ಯವಿರಲಿ, ನಮಗೆ ನಿರೀಕ್ಷೆ ಉಂಟಾಗುತ್ತೆ ಏನಂತ, ದೇವರು ಅದ್ಭುತವನ್ನು ಮಾಡ್ತಾರೆ, ದೇವರು ಬಿಡುಗಡೆಯನ್ನು ಕೊಡ್ತಾರೆ ಅಂತ. ಯಾಕೆಂದರೆ ಆತನ, ನಾವು ಪವಿತ್ರಾತ್ಮನಲ್ಲಿ ಬಲಗೂಡಿದವರಾದಾಗ ಆತನೇ ನಮಗೆ ಆ ನಿರೀಕ್ಷೆಯನ್ನು ಹುಟ್ಟಿಸುವಂಥವರಾಗ್ತಾರೆ. ಏನಂದರೆ, ಭಯಪಡಬೇಡ, ಅದಕ್ಕೋಸ್ಕರ ಒಬ್ಬ ಸಹಾಯಕ ಆತ್ಮನಾಗಿ ಇದ್ದೀನಿ, ನಾನು ನಿಮ್ಮ ಜೀವಿತದಲ್ಲಿ ಸಹಾಯವನ್ನು ಮಾಡುತ್ತೀನಿ ಅಂತ. ಆ ಪವಿತ್ರಾತ್ಮನಲ್ಲೇ ನಾವು ಬಲಗೂಡಿದವರಾದಾಗ ನಮಗೆ ಹೆಚ್ಚಾದ ನಿರೀಕ್ಷೆ ಉಂಟಾಗುತ್ತದೆ, ನಾವು ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಯಾವ ವಿಧವಾಗಿ, ಇಲ್ಲ, ಪವಿತ್ರಾತ್ಮ ನಮ್ಮ ಸಂಗಡ ಇದ್ದಾರೆ, ಆತ ನನಗೆ ಸಹಾಯವನ್ನು ಮಾಡ್ತಾರೆ, ಆತನೇ ನನಗೋಸ್ಕರ ಅದ್ಭುತವನ್ನು ಮಾಡ್ತಾರೆ, ಆತನೇ ನನಗೋಸ್ಕರ ಬಿಡುಗಡೆಯನ್ನು ತಂದುಕೊಡ್ತಾರೆ ಅಂತ ನಾವು ಹೆಚ್ಚಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂಥವರಾಗ್ತೀವಿ. ಪ್ರಿಯ ದೇವ ಜನರೇ, ಇವತ್ತು ಮನುಷ್ಯನಿಗೆ ಹೆಚ್ಚಾದ ನಿರೀಕ್ಷೆಯಲ್ಲಿ ಆತನು ವೃದ್ಧಿಯಾಗಬೇಕು. ಯಾರ ಮೇಲೆ ನಿರೀಕ್ಷೆ? ಕರ್ತನ ಮೇಲೆ ನಿರೀಕ್ಷೆ. ಹೌದು, ದೇವರು ನನ್ನ ಸಂಗಡ ಇದ್ದಾರೆ, ನಾನು ಭಯಪಡುವುದಿಲ್ಲ, ಆತನು ಅದ್ಭುತ ಸ್ವರೂಪನು, ಆತನು ಶಕ್ತಿಯುಳ್ಳ ದೇವರು ಅಂತ ನಾವು ಕರ್ತನ ಮೇಲೆ ನಿರೀಕ್ಷೆಯನ್ನು ಅಭಿವೃದ್ಧಿ ಮಾಡಿಕೊಳ್ಳಬೇಕು. ಆ ನಿರೀಕ್ಷೆಯನ್ನು ಯಾರು ಅಭಿವೃದ್ಧಿ ಮಾಡಿಕೊಡ್ತಾರೆ ಅಂದರೆ, ನಾವು ಹೆಚ್ಚಾಗಿ ಪವಿತ್ರಾತ್ಮನೊಟ್ಟಿಗೆ ಇರುವಾಗ ಆ ಪವಿತ್ರಾತ್ಮನ ಬಲದಿಂದಲೇ ನಮ್ಮ ನಿರೀಕ್ಷೆ ಅದು ಅಭಿವೃದ್ಧಿ ಆಗುವಂಥದ್ದಾಗಿರುತ್ತೆ. ನಿಮ್ಮ ನಿರೀಕ್ಷೆ ಅಭಿವೃದ್ಧಿ ಆಗಬೇಕಾ, ನಿಮ್ಮ ಜೀವಿತದಲ್ಲಿ ನೀವು ಹೆಚ್ಚಾದ ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು ನೀವು ಕಾಣಬೇಕಾ, ಪವಿತ್ರಾತ್ಮನಲ್ಲಿ ಬಲಗೂಡಿದವರಾಗಿರ್ರಿ. ಆತನೊಟ್ಟಿಗೆ ಯಾವಾಗಲೂ ಅನ್ಯೋನ್ಯವಾಗಿ ಜೀವಿಸಿರಿ, ಆತನೊಟ್ಟಿಗೆ ಪ್ರಾರ್ಥಿಸುತ್ತಾ ಆ ಆತ್ಮನಲ್ಲಿ ತುಂಬಲ್ಪಟ್ಟು ಯಾವಾಗಲೂ ನೀವು ನಡೆಯುವಾಗ, ನಿಜವಾಗಿ ಕರ್ತನು ನಿಮ್ಮ ಜೀವಿತದಲ್ಲಿ ದೊಡ್ಡ ದೊಡ್ಡ ಅದ್ಭುತಗಳನ್ನು ಮಾಡಿ ನಿಮ್ಮ ನಿರೀಕ್ಷೆಯನ್ನು ಅಭಿವೃದ್ಧಿ ಪಡಿಸುವಂಥವರಾಗ್ತಾರೆ. ಆಗ ಎಂಥ ದೊಡ್ಡ ಕಷ್ಟ ಬಂದರೂ, ಎಂಥ ದೊಡ್ಡ ಸವಾಲು ನಿಮ್ಮ ಮುಂದೆ ನಿಂತರೂ ಕೂಡ ನಿಮಗೆ ನಿರೀಕ್ಷೆ ಇರುತ್ತದೆ ಏನಂತ, ನಾನು ಈ ಸವಾಲನ್ನು ಜಯಿಸುತ್ತೇನೆ ಅಂತ. ಹೀಗಿರುವಾಗ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ಒಳ್ಳೆ ಕರ್ತನ ಯೇಸುವೆ ಅಪ್ಪ, ಹೌದು, ನೀವು ನಮಗಾಗಿ ಕೊಡಲ್ಪಟ್ಟಿರುವಂಥ ಒಬ್ಬ ವಿಶೇಷ ಸಹಾಯಕನಾದಂಥ ಪವಿತ್ರಾತ್ಮನಲ್ಲಿ ನಾವು ಬಲಗೂಡಿದವರಾಗಬೇಕು ಅಂತ ನೀವು ನಮಗೆ ಕಲಿಸಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಪ್ರಿಯ ಮಕ್ಕಳೆಲ್ಲರನ್ನು ಆಶೀರ್ವದಿಸು ಅಪ್ಪ, ಅವರು ತಮ್ಮ ಜೀವಿತದಲ್ಲಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿ ಹೊಂದುವಂತೆ ಸಹಾಯ ಮಾಡು. ಅವ್ರ ಜೀವಿತದಲ್ಲಿ ಅವ್ರು ನಿನ್ನ ಮೇಲೆ ನಿರೀಕ್ಷೆ ಇಡುತ್ತಾ ಹೆಚ್ಚೆಚ್ಚಾದ ಮಹತ್ಕಾರ್ಯಗಳನ್ನು, ಅದ್ಭುತಗಳನ್ನು ಕಾಣುವಂತೆ ಕೃಪೆ ತೋರಿಸು. ನೀನು ಈ ದಿನವನ್ನು ಆಶೀರ್ವದಿಸಿ ಕೊಡುವಂಥವರಾಗ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಜೀವವುಳ್ಳ ಪರಲೋಕದ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಥ್ಯಾಂಕ್ ಯು.